ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತು ಈಸಿಯಾಗಿ ಒಂದು ಡಿಫ್ರೆಂಟ್ ಮೆಥಡಲ್ಲಿ ನೋಕಲ್ ಪಲ್ಯ ಮಾಡೋದು ತೋರಿಸ್ಕೊಡ್ತೀನಿ. ಅಂದರೆ ಗೆಡ್ಡೆಕೋಸ್ ಪಲ್ಯ ಅಂತಲೂ ಕರೀತಾರೆ. ಸೊ ಯಾವಾಗೂ ಒಂದೇ ಥರ ಮಾಡಿದರೆ ಖಂಡಿತ ಇವತ್ತು ತೋರಿಸುವಂಥ ಈ ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ ನೋಡಿ, ಯಾಕಂದರೆ ಡಿಫ್ರೆಂಟ್ ಮೆಥಡಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನಿಮ್ಗೆ ಇಷ್ಟವಾದಂಥ ಮುದ್ದೆ ಅನ್ನ ಸಾಂಬಾರ್ ಜೊತೆಗೆ ನೆಂಚ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇವತ್ತಿನ ರೆಸಿಪಿ ಇಷ್ಟ ಆಯ್ತಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಇವಾಗ ಯಾವ ರೀತಿ ಮಾಡೋದಂತ ನೋಡೋಣ. ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು 3 ಟೇಬಲ್ಸ್ಪೂನ್ ಎಣ್ಣೆ, ಎಣ್ಣೆ ಬಿಸಿ ಆದಮೇಲೆ 1 ಟೀಸ್ಪೂನ್ ಸಾಸಿವೆ ಹಾಕ್ಕೊತಾ ಇದ್ದೀನಿ. 1 ಟೇಬಲ್ಸ್ಪೂನ್ ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. ಕಡಲೆಬೇಳೆ ನಿಮ್ಗೆ ಎಷ್ಟು ಬೇಕಾದ್ರೂ ಹಾಕ್ಕೊಬೋದು, ನಾನು ಇಲ್ಲಿ 1 ಟೇಬಲ್ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಬೇಕಂದರೆ ಜೀರಿಗೆ ಸಹ ಹಾಕ್ಕೊಳ್ಳಿ. ಈಗ ಕಡಲೆಬೇಳೆ ಹಾಕಿ 1 ನಿಮಿಷವರೆಗೂ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಆನಂತರ ಇದಕ್ಕೆ ನಾನು 1 ದೊಡ್ಡ ಸೈಜ್ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ನಿಮಗೆ ಜಾಸ್ತಿ ಬೇಕಂದ್ರೂ ಹಾಕ್ಕೊಬೋದು. ಹಾಗೆ ಇದ್ರ ಜೊತೆಗೆ ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಪಲ್ಯಗಳಿಗೆ ಈರುಳ್ಳಿ ಹಾಕಿದಾಗ ತರಕಾರಿ ಬೇಯೋದಕ್ಕೆ ಈಸಿ ಆಗುತ್ತೆ, ಯಾಕಂದರೆ ಈರುಳ್ಳಿನಲ್ಲಿ ನೀರಿನ ಅಂಶ ಬಿಡೋದ್ರಿಂದ ತರಕಾರಿ ಬೇಯೋದಕ್ಕೆ ಈಸಿ ಆಗುತ್ತೆ. ಈರುಳ್ಳಿನ ಜಸ್ಟ್ 1-30 ಸೆಕೆಂಡ್ ಫ್ರೈ ಮಾಡಿದ್ಮೇಲೆ ಇಲ್ಲಿ ನಾನು 1/2 ಕೆಜಿ ಆಗೋಷ್ಟು ನೋಕೋಲ್ ಅಂದರೆ ಗೆಡ್ಡೆಕೋಸ್ನ ಸಿಪ್ಪೆ ತೆಗೆದು ಈ ಥರ ಕ್ಯೂಬ್ಸಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಯಾವಾಗೂ ಅಷ್ಟೇ, ನೋಕೋಲ್ನ ತುಂಬ ಜನ ಪಲಾವ್ ಐಟಮ್ಗೆ ಯೂಸ್ ಮಾಡ್ತಾರೆ. ಇದರಲ್ಲಿ ಸಾಂಬಾರು ಮಾಡ್ಬೋದು, ಪಲ್ಯ ಮಾಡ್ಬೋದು, ಕೂಟ್ ಮಾಡ್ಬೋದು. ಸೊ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದು ಆರೋಗ್ಯಕ್ಕೂ ಒಳ್ಳೆಯದು, ಅದರಲ್ಲೂ ಬಾಣಂತಿಯರಿಗೆ ತುಂಬಾ ಒಳ್ಳೆಯದು. ಸೊ ಈಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಇದನ್ನು 1-2 ನಿಮಿಷವರೆಗೂ ಫ್ರೈ ಮಾಡ್ಕೊತೀನಿ. ಎಳೆ ತರಕಾರಿ ತಗೊಳ್ಳಿ, ಆದಷ್ಟು ಆವಾಗ ಬೇಯೋದಕ್ಕೆ ನಿಮಗೆ ಈಸಿ ಆಗುತ್ತೆ. ಇದನ್ನು ಈ ಥರ ಕಡಿಮೆ ಊರಿನಲ್ಲಿ ಬೇಯಿಸೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸಪ್ರೇಟಾಗಿ ಬೇಯಿಸ್ಬೇಕಂತ ಅವಶ್ಯಕತೆ ಇಲ್ಲ. ಈಗ ಇದಕ್ಕೆ 1 ¼ ಕಪ್ ಆಗೋಷ್ಟು ನೀರು ಹಾಕ್ಕೊಂಡು ಸ್ಟೌನ ಇಮಿಡಿಯೇಟ್ಲಿ ಸಿಮ್ ಮಾಡ್ಕೊಳ್ಳಿ. ಸಿಮ್ಮಲ್ಲೇ ಇದನ್ನು 1-7 ರಿಂದ 8 ನಿಮಿಷವರೆಗೂ ಬೇಯಿಸ್ಕೋಬೇಕು. ಈ ಥರ ತರಕಾರಿ ಪಲ್ಯಗಳು ಮಾಡಿದಾಗ ನಿಮಗೆ ಟೇಸ್ಟ್ ಅನ್ನೋದು ತುಂಬಾ ಚೆನ್ನಾಗಿ ಕೊಡುತ್ತೆ. ಸೊ ಅದಕ್ಕೋಸ್ಕರನೇ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ನಾನು ಸಿಮ್ಮಲ್ಲೇ ಇಟ್ಟು ಮುಚ್ಚಲ ಹಾಕಿ 1-7 ರಿಂದ 8 ನಿಮಿಷ ಬೇಯಿಸ್ತೀನಿ. ಮಧ್ಯದಲ್ಲಿ ಇದನ್ನು ತಿರುಗಿಸ್ತಾ ಇರ್ತಾರೆ ಅವಾಗವಾಗ, ತಲೆ ಹಿಡಿಬಾರ್ದು. ಈಗ 1 ಮಿಕ್ಸಿ ಜಾರ್ಗೆ 1/2 ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊತ ಇದ್ದೀನಿ. ತೆಂಗಿನಕಾಯಿ ಇದ್ದರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಕೂಡ ಹಾಕ್ಕೋಬೋದು, ನನ್ನ ಹತ್ರ ತುರಿದಿರೋತಿತ್ತು ಅದಕ್ಕೆ ಹಾಕ್ಕೊಂಡೆ. ಖಾರಕ್ಕೇ 4 ಹಸಿರುಮೆಣ್ಸಿನ್ಕಾಯಿ ಚಿಕ್ಕ ಚಿಕ್ಕದು, 1/2 ಟೀಸ್ಪೂನ್ ಜೀರಿಗೆನೂ 1/2 ಇಂಚು ಶುಂಠಿ ಹಾಕ್ಕೊತ ಇದ್ದೀನಿ. ನಿಮಗೆ ಹಸಿಮೆಣ್ಸಿನ್ಕಾಯಿ ಈ ಥರ ತುರಿಯೋದು ಬೇಡ ಅಂದರೆ ನೀವು ಕಟ್ ಮಾಡಿ ಒಗ್ಗರಣೆಗೆ ಹಾಕ್ಕೊಬೋದು. ಈಗ ಇದನ್ನು ನಾನು ಆನ್ ಆಫ್ ಅಂತ 1-3 ಸರಿ ಮಾಡ್ಕೊತೀನಿ, ಅಂದರೆ ಪಲ್ಸ್ ಮಾಡ್ಕೊತೀನಿ. ಸೊ ಈ ಥರ ನಮಗೆ ಈಸಿಯಾಗಿ 1 ತೆಂಗಿನಕಾಯಿ ತುರಿ ರೆಡಿಯಾಗುತ್ತೆ. ಈಗ ನೋಡಿ, ಅದೇ ಟೈಮ್ಗೆ ನನಗೆ ತರಕಾರಿ ಕೂಡ ಚೆನ್ನಾಗಿ ಸಾಫ್ಟಾಗಿ ಬೆಂದ್ಕೊಂಡಿದೆ. ನಿಮಗೆ ಟೈಮ್ ಇಲ್ಲ ಅನ್ನೋದಾದರೆ ಸಪ್ರೇಟಾಗಿ ಬೇಯಿಸ್ಬಿಟ್ಟು ಕೂಡ ಮಾಡ್ಕೊಬೋದು, ಅದಕ್ಕಿಂತ ಇದೇ ಬೆಸ್ಟ್ ನಿಮಗೆ. ಈಗ ಕೊನೆಯಲ್ಲಿ ನಾವು ತುರಿದಿರುವಂಥ ತೆಂಗಿನಕಾಯಿ ಹಾಕ್ಕೊತಾ ಇದ್ದೀನಿ. ಮತ್ತು ಮೆಣಸಿನ್ಕಾಯಿ ನಿಮಗೆ ಹಸಿದು ಇಷ್ಟ ಇಲ್ಲಾಂದರೆ ಒಣಗಿದ ಮೆಣಸಿನ್ಕಾಯಿ ಕೂಡ ಹಾಕ್ಕೊಬೋದು, ಅದು ಕೂಡ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಜಸ್ಟ್ 1 ನಿಮಿಷವರೆಗೂ ಮಾಡ್ಕೊಳ್ಳಿ, ಅದಲ್ಲಿರೋವಂಥ ಹಸಿ ಸ್ಮೆಲ್ ಹೋಗಬೇಕಷ್ಟೇ. ಈಗ 1 ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಕೊನೆಯಲ್ಲಿ ಕೊತ್ತಂಬರಿ ಹಾಕ್ಕೊಳ್ಳೋಣ. ಸೊ ನಿಮ್ಗೆ ಇಷ್ಟವಾದಂಥ ಅನ್ನ ಸಾಂಬಾರು ಅಥವಾ ಬ್ರೇಕ್ಫಾಸ್ಟ್ ಚಿತ್ರಾನ್ನ, ಪುಳಿಯೋಗರೆ, ಮೊಸರನ್ನ, ಆ ಥರದ ಜೊತೆಗೆ ತುಂಬ ಜನ ಪಲ್ಯಗಳು ಇಷ್ಟಪಡ್ತಾರೆ ಅಥವಾ ಮುದ್ದೆ ಜೊತೆ ಕೂಡ ಈ ಪಲ್ಯ ನೆಂಚ್ಕೊಂಡು ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ಇವತ್ತಿನ ರೆಸಿಪಿ ಇಷ್ಟ ಆಯ್ತಂದರೆ ಟ್ರೈ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.